ನಮಸ್ತೆ ಸುಕೃತಿಯ ಸರಣಿಯಲ್ಲಿ ಇವತ್ತು ನಾನು ಹೋವೆ ಶೇಷಾದ್ರಿಯವರ ಒಂದು ಪುಸ್ತಕ ಈ ಪುಸ್ತಕವನ್ನು ಶೇಷಾದ್ರಿಯವರು ಬರೀಬೇಕು ಅಂತ ಬಹಳಷ್ಟು ಓದುಗರ ಕೋರಿಕೆಯ ಮೇರೆಗೆ ರಾಷ್ಟ್ರೋತ್ಥಾನ ಸಾಹಿತ್ಯ ಈ ಇದನ್ನು ಅವರ ಕೋರಿಕೆಯ ಮೇಲೆಗೆ ಈ ಪುಸ್ತಕವನ್ನು ಮುದ್ರಣ ಮಾಡಿತ್ತು ಅಂದರೆ ಹೆಸರು ಪುಸ್ತಕಕ್ಕೆ ಕೋರಿಕೆ ಇದನ್ನು ತರಬೇಕಂತ ಬಹಳ ಜನರ ಕೋರಿಕೆ ಮೇರೆಗೆ ಕೋರಿಕೆ ಅನ್ನುವಂಥ ಹೆಸರಿನಲ್ಲಿ ಪ್ರಕಟವಾದಂತಹ ಒಂದು ಪುಸ್ತಕ ಈ ಪುಸ್ತಕ ಯಾಕೆ ನಾವು ಓದಬೇಕು ಅನ್ನುವಂತಹ ಒಂದು ವಿಷಯ ಬಂದರೆ ಪುಸ್ತಕದಲ್ಲಿ ಹೇಳಿರುವಂಥ ಅನೇಕ ಘಟನೆಗಳು ನಮಗೆಲ್ಲ ತುಂಬ ಶಕ್ತಿಯನ್ನು ಕೊಡುತ್ತೆ ಶೇಷಾದ್ರಿಯವರ ಜೀವನವನ್ನೇ ನೋಡಿದಾಗ ಅವರು ಪ್ರಚಾರಕರಾಗಿರೋದರಿಂದ ನಿರಂತರ ಪ್ರವಾಸ ಆ ಪ್ರವಾಸದಲ್ಲಿ ಬಂದಂತಹ ಅನೇಕ ಸಂಗತಿಗಳು ಘಟನೆಗಳು ಅವರಿಗಾದಂಥ ಅನುಭವಗಳ ಬುತ್ತಿಯನ್ನೇ ಅವರು ಸಾಹಿತ್ಯದಲ್ಲಿ ಅಳವಡಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಅನೇಕ ಲೇಖನಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ ನಾವು ಓದಿದ್ದೇವೆ ಕೋರಿಕೆಯಲ್ಲೂ ಕೂಡ ಅಷ್ಟೇ ಒಂದು ಅದ್ಭುತವಾದಂತಹ ಒಂದು ಸರಣಿಯನ್ನು ಆ ಕೋರಿಕೆಯಲ್ಲಿ ಬಿಚ್ಚಿಡುತ್ತಾ ಬಂದಿದ್ದಾರೆ ಅದರಲ್ಲಿ ಮೂರ್ನಾಲ್ಕು ಘಟನೆಗಳಂತೂ ತುಂಬ ಮನಸ್ಸಿಗೆ ಶಕ್ತಿ ಮತ್ತು ಒಂದು ಹೊಸ ಚೈತನ್ಯವನ್ನು ನೀಡುವಂತಹ ಘಟನೆಗಳು ಅದರಲ್ಲಿ ಬಂದಿದ್ದಾವೆ ಅದರಲ್ಲಿ ಕೊಟ್ಟಿರುವಂಥ ಸಬ್ ಹೆಡ್ಡಿಂಗ್ಗಳನ್ನೇ ನಾವು ನೋಡಬೇಕು ಸಬ್ ಹೆಂಡಿಂಗ್ಗಳೇ ಬಹಳ ಆ ಎರಡು ಮೂರು ಶಬ್ದಗಳ ಸಬ್ ಹೆಡ್ಡಿಂಗ್ಗಳನ್ನೇ ಓದಿದರೆ ಅದೇ ಎಷ್ಟೊಂದು ಒಂದು ಗಾಢ ಅರ್ಥವನ್ನು ಕೊಡುವಂತಹ ಸಬೆಡಿಂಗ್ಗಳು ಅದರಲ್ಲಿದೆ ಒಂದು ಘಟನೆ ಹೇಗೆ ಬರುತ್ತಂದರೆ ಅವರು ಮುಂಬೈಯ ಬಡವಾಲದಲ್ಲಿನ ದ್ವಾರಕಾನಾಥ್ ಭವನ ಅಂತ ಒಂದಿದೆ ಮುಂಬೈಯಲ್ಲಿ ಆ ದ್ವಾರಕಾನಾಥ್ ಭವನದಲ್ಲಿ ಲೇಖಕರು ಹೋಗಿ ಉಳ್ಕೊಂಡಿರೋ ಸಂದರ್ಭದಲ್ಲಿ ಅವರು ಕಿಟಕಿಯಿಂದ ಕೆಳಗೆ ನೋಡ್ತಾರೆ ನಾವೆಲ್ಲ ಗಮನಿಸಿರ್ಬೋದು ಮುಂಬೈಯಲ್ಲಿ ಒಂದು ತುಂಬ ಸ್ಲಮ್ಗಳಿರುವಂಥ ಒಂದು ಕೆಲವು ಜಾಗಗಳಿದ್ದಾವೆ ಮತ್ತು ಸ್ಲಮ್ ಏರಿಯಾದಲ್ಲಿ ಹೇಗಿರ್ತವೆ ಅಂದರೆ ಒಂದು ಮೂರ್ನಾಲ್ಕು ಅಡಿ ಎಷ್ಟ ಎತ್ತರದ ಒಂದು ಗುಡಿಸಲು ರೀತಿಯಲ್ಲಿ ಇರತಕ್ಕಂಥ ಮನೆಗಳು ಅಲ್ಲೇ ಜೀವನ ಮತ್ತೆ ಕೆಲಸ ಮಾಡುವುದು ಇದೇ ಅವರ ರುಟೀನ್ ಒಂದು ಜೀವನ ವ್ಯವಸ್ಥೆ ಇರುತ್ತದೆ ಕಿಟಕಿಯನ್ನು ತೆಗೆದು ನೋಡುವಾಗ ಏನೋ ಗಲಾಟೆ ಎರಡೂ ಹೆಣ್ಣುಮಕ್ಕಳ ಮಧ್ಯದಲ್ಲಿ ಗಲಾಟೆ ನಡೀತಾ ಇದೆ ಮಹಿಳೆಯರ ಮಧ್ಯದಲ್ಲಿ ಜೋರು ಗಲಾಟೆ ಆಗ್ತಾ ಇದೆ ಬಾಯಿ ಜೋರಿಂದ ಶಬ್ದ ಕೇಳಿಸ್ತಾ ಇದೆ ಮ ಏನೋ ಬೈಕೊಳ್ತಾ ಇದ್ದಾರೆ ಅದನ್ನು ಕಿಟಕಿಯಿಂದ ನೋಡ್ತಾ ಇರ್ತಾರೆ ಇವರು ನೋಡಿದಾಗ ಎರಡೂ ಮನೆಗಳಿಂದ ಮಹಿಳೆಯರು ಬರ್ತಾರೆ ಒಬ್ಬರು ಭಾರಿ ಗಟ್ಟಿಯಾದಂಥ ಒಬ್ಬಳು ಮಹಿಳೆ ಇನ್ನೊಬ್ಬರು ಬಡಕಲು ಇರತಕ್ಕಂಥ ಮಹಿಳೆ ಇಬ್ಬರ ಮಧ್ಯದಲ್ಲಿ ಹೊಡೆದಾಟ ಶುರುವಾಗ್ತದೆ ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಜಗಳ ಶುರುವಾಗಿದೆ ಅದನ್ನು ನೋಡ್ತಾ ನೋಡ್ತಾ ಲೇಖಕರು ಬರಿತಾ ಹೋಗ್ತಾರೆ ಆ ರುದ್ರಕಾಳಿಯ ಒಂದು ದರ್ಶನ ನನಗಾಯಿತು ಅನ್ನೋ ಅಷ್ಟು ಮಟ್ಟಿಗೆ ಆ ಜಗಳ ಏರಿತ್ತು ಕೊನೆಗೆ ಒಂದು ಐದಾರು ನಿಮಿಷ ಜಗಳ ಆಯಿತು ಜೋರಾಗಿ ಹೊಡೆದಾಡ್ಕೊಂಡ್ರು ಸೀರೆ ಎಳ್ಕೊಂಡ್ರು ಹರಿತು ಸೀರೆ ಇದೆಲ್ಲ ಆಗಿ ಬೀಳುವುದೆಲ್ಲ ಆಯಿತು ಕೊನೆಗೆ ಒಂದು ರೀತಿ ಆ ರುದ್ರಕಾಳಿ ಶಾಂತವಾಗಿ ಜಗಳ ಮುಗೀತು ಮತ್ತು ಅವರವರ ಗುಡಿಸಿಲುಗಳಿಗೆ ಹೋದರು ಆನಂತರ ಒಂದು ನಿಮಿಷ ಆಗಿರಬೇಕು ಆ ಭಾರಿ ಗಟ್ಟಿ ಇರ್ತಕ್ಕಂಥ ಮಹಿಳೆ ರೋಡಲ್ಲೇ ನಿಂತಿದ್ದಾಳೆ ಯಾರು ಬಿದ್ದಿದ್ಲೋ ಅಳತಾ ಒಳಗೆ ಹೋಗಿದ್ಲೋ ಆ ಮಹಿಳೆಯ ಮಗುವನ್ನು ಕಳಿಸ್ತಾಳೆ ಹೊರಗೆ ಆ ಮಗು ಕೈಯಲ್ಲಿ ಏನೋ ಹಿಡ್ಕೊಂಡು ಬಂದು ಯಾರು ಗಟ್ಟಿಯಾದಂಥದ್ದು ಹೊಡೆದಿದ್ಲೋ ಇವಳಿಗೆ ಆ ಮಹಿಳೆಗೆ ಒಂದು ಕೈಯಲ್ಲಿ ಒಂದು ಸರವನ್ನು ಕೊಡ್ತಾಳೆ ಸರವನ್ನು ಕೊಟ್ಟಾಗ ಆ ಮಹಿಳೆ ಆ ಮಗು ಬರುವಾಗ ಒಂದು ಸಾರಿ ಯೋಚನೆ ಮಾಡುತ್ತೆ ಈಗನೇ ನನ್ನಿಂದ ವಿರೋಧಿ ರೀತಿಯಲ್ಲಿ ವರ್ತನೆ ಮಾಡಿದಂತಹ ಹೆಂಗಸು ಅವಳ ಮಗಳನ್ನು ನನ್ನ ಹತ್ರ ಇಷ್ಟು ಇದರಿಂದ ಕಳಿಸ್ತಾ ಇದ್ದಾಳಲ್ಲ ಅಂತ ಒಂದು ಮನಸ್ಸಲ್ಲಿ ಯೋಚನೆ ಬರುತ್ತೆ ಆನಂತರ ಆ ಸರವನ್ನು ತಗೊಳ್ತಾಳೆ ಅದು ನೋಡಿದರೆ ಅವಳ ಕುತ್ತಿಗೆಯಲ್ಲಿರತಕ್ಕಂಥ ತಾಳಿ ಅಂದರೆ ಮಾಂಗಲ್ಯ ಬಿದ್ದು ಹೋಗಿರುತ್ತದೆ ಜಗ್ಗುವಾಗ ಅಥವಾ ಹಿಡಿದು ಎಳೆಯುವಾಗ ಅವಳ ಕೈಯಲ್ಲಿ ಅದು ಬಂದಿದೆ ಅದನ್ನು ನೋಡಿದಾಗ ಅವಳು ಮನೆಗೆ ಗುಡಿಸಲಿನಿಂದ ಆ ಮಗಳ ಹತ್ರ ಕಳಿಸಿ ಇದನ್ನು ಕೊಟ್ಟು ಬಾ ಅಂತ ಕಳಿಸಿರ್ತಾಳೆ ಅಂದರೆ ಇಲ್ಲಿ ಅವರು ಹೇಳ್ತಾರೆ ಅದು ಏನೆಂದು ನಾನು ಕುತೂಹಲದಿಂದ ನಾನು ನೋಡಿದೆ ತಾಳಿದಾರ ಜಗಳದ ಎಳದಾಟದಲ್ಲಿ ರುದ್ರಕಾಳಿಯ ತಾಳಿದಾರ ಕಿತ್ತು ಬಡಕಲು ಸ್ತ್ರೀಯ ಕೈಗೆ ಬಂದಿರಬೇಕು ಅದನ್ನು ಅವಳು ವಾಪಸು ಕಳಿಸಿದ್ದಳು ತನ್ನ ಎದುರಾಳಿಯ ಕೈಯಿಂದ ನಡು ರಸ್ತೆಯಲ್ಲಿ ಅಷ್ಟೆಲ್ಲ ಹೊಡೆತ ಅಪಮಾನ ಸಹಿಸಿದ್ದ ಸ್ತ್ರೀಯೇ ಅದನ್ನು ಅವಳಿಗೆ ಮರಳಿ ಕಳಿಸಿಕೊಟ್ಟಳು ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಅಂದರೆ ಇಬ್ಬರೂ ವಿರೋಧಿಗಳಂತೆ ಅದರಲ್ಲಿ ಫೈಟಿಂಗ್ ಮಾಡಿದರು ಇವರು ನೋಡುವಾಗ ಲೇಖಕರು ಬರೀತಾರೆ ನೋಡುವಾಗ ಒಂದು ವಿಚಿತ್ರವಾಗಿ ಕಂಡರೂ ಕೂಡ ಏನಪ್ಪ ಹೀಗೆ ಜಗಳಾಡ್ತಾರಲ್ಲ ಅಂತ ಕಾಣ್ತಾ ಕಾಣ್ತಾ ಲೇಖಕರು ಕೊನೆಯ ಭಾಗದಲ್ಲಿ ಕಂಡಿದ್ದೇನು ಅಂತೇಳಿ ಅದರಲ್ಲಿ ಇರ್ತಕ್ಕಂಥ ಒಂದು ಸಂಸ್ಕಾರ ಒಂದು ಅತ್ಯಂತ ಮೌಲ್ವಿಕವಾದಂತಹ ಒಂದು ವಿಚಾರವನ್ನು ನನಗೆ ಗಮನಕ್ಕೆ ಬಂತು ಅಂತ ಲೇಖಕರು ಬರೀತಾರೆ ಅಂದರೆ ಆ ಹೆಂಗಸಿಗೆ ಅದು ವಿರೋಧಿ ಅಂತ ಗೊತ್ತಿದ್ದರೂ ಕೂಡ ಆದರೆ ಆ ಹೆಂಗಸಿಗೂ ಕೂಡ ತನ್ನ ತಾಳಿಯ ಮಹತ್ವ ಏನು ಅಂಬುದನ್ನು ಅವಳು ಅರ್ತಿದ್ದಳು ಅವಳು ಎಷ್ಟೇ ವಿರೋಧಿಯಾಗಿದ್ದಳು ಕೂಡ ಆ ತಾಳಿ ನನಗೆ ಸೇರಿದ್ದಲ್ಲ ಅದು ಅವಳಿಗೆ ಸೇರಿದ್ದು ಮತ್ತು ಅದು ಅತ್ಯಂತ ಪವಿತ್ರವಾದದ್ದು ಅನ್ನೋದನ್ನು ಅವಳು ಗೊತ್ತಿದ್ದ ಕಾರಣ ವಾಪಸ್ಸು ಆ ಮಗಳನ್ನು ಕಳಿಸಿ ಅವಳಿಗೆ ಕೊಡುವಂತಾಯಿತು ಅಂದರೆ ಇದು ನಮ್ಮ ನೆಲದ ಒಂದು ಸಂಸ್ಕೃತಿಯನ್ನು ಅತ್ಯಂತ ವಿಸ್ತಾರವಾಗಿ ಅವರು ವಿವರಿಸ್ತಾ ಆ ಕೋರಿಕೆಯಲ್ಲಿ ಬರ್ತಾರೆ ಇನ್ನೊಂದು ಒಂದು ಅಧ್ಯಾಯ ಈ ಥರ ಬರ್ತದೆ ಅದರ ಶೀರ್ಷಿಕೆ ಹೇಗಿದೆ ಅಂದರೆ ಛಿ ಎಂತಹ ಜನ ನಾವು ಅನ್ನುವಂತಹ ಒಂದು ಶೀರ್ಷಿಕೆಯಲ್ಲಿ ಲೇಖಕರು ಬರಿತಾ ಹೋಗ್ತಾರೆ ಅದರಲ್ಲಿ ಅವರು ಏನನ್ನ ಹೇಳಲಿಕ್ಕೆ ಇಚ್ಛೆಪಟ್ಟಿದ್ದಾರೆ ಅಂತಂದರೆ ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೊಂದು ಅಂಧಾನುಕರಣೆ ಮಾಡ್ತಾ ಇದ್ದೇವೆ ಕೆಲವು ವಿಚಾರಗಳನ್ನು ಅಂತ ವಿವರಿಸ್ತಾ ಬರ್ತಾರೆ ಅದರಲ್ಲಿ ಏನು ಅವ್ರು ವಿವರಿಸ್ತಾರೆ ಅಂತ ಹೇಳಿದರೆ ಕ್ರಿಕೆಟ್ ಆಟದ ಒಂದು ಉದಾಹರಣೆಯನ್ನು ಕೊಡ್ತಾರೆ ಹಿಂದೆ ನಾವು ನೋಡಿರ್ಬೋದು ಟೆಸ್ಟ್ ಕ್ರಿಕೆಟ್ ಆಗಬೇಕಾದ್ರೆ ಇತ್ತೀಚೆಗೆ ಬಣ್ಣ ಬಣ್ಣದ ಉಡುಪನ್ನು ಯೂನಿಫಾರ್ಮ್ಗಳನ್ನು ಹಾಕ್ಕೊಳ್ಳೋದು ನೋಡಿದ್ವಿ ಆದರೆ ಮೊದಲು ಇದೆಲ್ಲ ಇರಲಿಲ್ಲ ಮೊದಲು ಎಲ್ಲರೂ ಒಂದೇ ವೈಟ್ ಡ್ರೆಸ್ಸನ್ನು ಹಾಕ್ತಿದ್ರು ಆದರೆ ಅದಕ್ಕಿಂತ ಮುಂಚೆ ನಾವು ಟೆಸ್ಟ್ ಕ್ರಿಕೆಟ್ ಆಗುವಾಗ ಗಮನಿಸಿರ್ಬೋದು ಕಿರ್ಮಾನಿ ಇರ್ಬೋದು ಕಪಿಲ್ ದೇವು ಈ ರೀತಿ ಅಮರ್ನಾಥ್ ಲಾಲಾ ಅಮರ್ನಾಥ್ ಇವರೆಲ್ಲ ಗಮನಿಸಿದಾಗ ಒಂದು ಸ್ವೆಟರನ್ನು ಹಾಕ್ತಾಯಿದ್ರು ಅದು ಮಳೆಗಾಲ ಇರಲಿ ಚಳಿಗಾಲ ಇರಲಿ ಸ್ವೆಟರ್ ಹಾಕಿ ಆಡುವುದೇ ಅದು ಒಂದು ಪದ್ಧತಿ ರೀತಿಯಲ್ಲಿ ಆಗಿತ್ತು ಆದರೆ ಇದನ್ನು ಅವರು ಅನ್ ಯಾವ ರೀತಿ ನಾವು ಅದನ್ನು ಅನುಕರಣೆ ಮಾಡ್ತಾ ಬಂದ್ವಿ ಕೆಲವು ವಿಚಾರಗಳನ್ನು ಪಾಶ್ಚಿಮಾತ್ಯ ಅಂಧಾನುಕರಣೆ ಯಾವ ರೀತಿ ಮಾಡ್ಕೊಂಡು ಬಂದ್ವಿ ಅನ್ನೋದನ್ನು ಹೇಳ್ತಾ ಈ ಉದಾಹರಣೆ ಏನು ಕೊಡ್ತಾರೆ ಅವರು ಇಂಗ್ಲೆಂಡ್ನಲ್ಲಿ ಕ್ರಿಕೆಟು ಅವರು ಚಳಿ ಇರೋದ್ರಿಂದ ಅವರು ಏನು ಮಾಡ್ತಾರೆ ಅಂದರೆ ಚಳಿಗೋಸ್ಕರ ಅದನ್ನು ಹಾಕ್ಕೊಳ್ತಾರೆ ಅದಕ್ಕೆ ಏನು ಮಾಡ್ತಿದ್ರು ಅಂತೇಳಿ ಸ್ವೆಟರನ್ನು ಹಾಕ್ಕೊಂಡ್ಬಿಟ್ಟು ಆಟ ಆಡ್ತಿದ್ರು ನಮ್ಮ ದೇಶದಲ್ಲಿ ಕೂಡ ಅದನ್ನು ಅನುಕರಣೆ ಮಾಡ್ತಾ ಬಂದ್ವಿ ನಾವು ಇಲ್ಲಿ ಚಳಿ ಇರಲಿ ಇಲ್ಲದೆ ಇರಲಿ ಅದನ್ನು ನಾವು ಸ್ವೆಟರ್ ಹಾಕ್ತಾ ಬರ್ತಾಯಿದ್ವಿ ಅದನ್ನು ಟೆಸ್ಟ್ ಕ್ರಿಕೆಟ್ ಅಂದರೆ ಎಲ್ಲರೂ ಸ್ವೆಟರ್ ಹಾಕಿಕೊಂಡೇ ಆಟ ಆಡ್ತಿದ್ರು ಈ ರೀತಿ ಹಾಗೆಯೇ ಅಲ್ಲಿ ಆಹಾರವನ್ನು ಹೇಳ್ತಾರೆ ಅವರು ಅಲ್ಲಿ ಬ್ರೆಡ್ಡು ಗಟ್ಟಿಯಾದ ಆಹಾರ ಮಾಂಸ ಇದನ್ನೆಲ್ಲ ಅವರಿಗೆ ರೂಢಿ ಅದು ಅದನ್ನು ಕಟ್ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ಚಾಕು ಇನ್ನೊಂದು ಅದನ್ನು ಉಪಯೋಗಿಸ್ತಿದ್ರು ಬೇರೆ ಬೇರೆ ರೀತಿಯ ಸ್ಪೂನ್ಗಳನ್ನು ಯೂ ಯೂಸ್ ಮಾಡ್ತಾಯಿದ್ರು ಆದರೆ ಇವತ್ತು ನಮ್ಮಲ್ಲಿ ದೋಸೆ ಇಡ್ಲಿ ಅದನ್ನು ಕಟ್ ಮಾಡಲಿಕ್ಕೂ ಕೂಡ ನಾವು ಅವರು ಬಳಸುವಂತಹ ಒಂದು ಏನೇನು ವಸ್ತುಗಳಿದ್ವು ಆ ಚಮಚಗಳು ಅದನ್ನು ನಾವು ಇದ್ದೇವೆ ಅಂದರೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಈ ರೀತಿ ಅಂಧಾನುಕರಣೆಯನ್ನು ಗೊತ್ತಿಲ್ಲದ ರೀತಿಯಲ್ಲಿ ಅದು ಬೇಕೋ ಇಲ್ಲಿಗೆ ಬೇಡವೋ ಅನ್ನೋದು ಯೋಚನೆ ಮಾಡಿದನೇ ಈ ರೀತಿ ಎಲ್ಲೆಲ್ಲಿ ಎಡುತ್ತಾ ಬಂದ್ವಿ ನಾವು ಕೊನೆಯದಾಗಿ ಇನ್ನೊಂದು ಬಹಳ ಬಹಳ ಮನಸ್ಸಿಗೆ ನನಗೆ ಇಷ್ಟವಾದಂಥ ಒಂದು ಘಟನೆ ಅಂದರೆ ನಾವು ಒಂದು ವಿಚಾರಕ್ಕೆ ಗಟ್ಟಿಯಾಗಿ ಬದ್ಧರಾಗಿದ್ದರೆ ಅಥವಾ ಒಂದು ಕರ್ತವ್ಯಕ್ಕೆ ಬದ್ಧರಾಗಿದ್ದರೆ ಅದನ್ನು ಜೀವ ಕೊಟ್ಟಾದರೂ ಮಾಡಬೇಕು ಅನ್ನೋದನ್ನು ಒಂದು ವಿಚಾರದಲ್ಲಿ ಅವರು ತಿಳಿಸ್ತಾರೆ ಸಾವು ಬದುಕಿನ ಜೋಡಿ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಅದನ್ನು ಬರೆದಿದ್ದಾರೆ ಅದರಲ್ಲಿ ಅದಕ್ಕೊಂದು ಉದಾಹರಣೆಯನ್ನು ಅವರು ಹೇಳ್ತಾರೆ ಮದ್ರಾಸ್ನಿಂದ ಕಲ್ಕತ್ತಾಕ್ಕೆ ಟ್ರೈನ್ ಹೋಗುವಂಥ ಒಂದು ಘಟನೆಯನ್ನು ಅವ್ರು ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಆ ಕಲ್ಲಿದ್ದಲುಗಳನ್ನು ಉಪಯೋಗಿಸಿಕೊಂಡು ಟ್ರೈನ್ಗಳು ಓಡ್ತಾ ಇದ್ವು ಮತ್ತು ಕೆಲವೆಲ್ಲ ಫಾಸ್ಟ್ ಟ್ರೈನು ಸೂಪರ್ ಫಾಸ್ಟ್ ಇರೋದರಿಂದ ಅವು ಪ್ರಮುಖ ನಗರಗಳಲ್ಲಿ ಮಾತ್ರ ನಿಲ್ತಾ ಇದ್ವು ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ನಿಲ್ತಾ ಇರಲಿಲ್ಲ ಒಂದೇ ಟ್ರ್ಯಾಕ್ ಇರೋದ್ರಿಂದ ಅದು ಮುಂದಗಡೆ ಯಾವುದೋ ಅಡ್ಡ ಅಡ್ಡಗ ರೈಲುಗಳು ಬರ್ತಾ ಇರಲಿಲ್ಲ ಚೆನ್ನೈಯಿಂದ ಅಂದರೆ ಆಗ ಮದ್ರಾಸ್ ಅಂತ ಕರಿತಿದ್ದು ಮದ್ರಾಸ್ನಿಂದ ಎಕ್ಸ್ಪ್ರೆಸ್ ಟ್ರೈನು ಸೂಪರ್ ಫಾಸ್ಟ್ ಟ್ರೈನು ಇಂಟರ್ಸಿಟಿ ರೀತಿಯಲ್ಲಿ ಇರತಕ್ಕಂಥ ಟ್ರೈನು ಹೊರಟಿದೆ ಬಹಳ ವೇಗದಲ್ಲಿ ಹೋಗ್ತಾ ಇದೆ ರಾಜಮಹೇಂದ್ರಿ ಅನ್ನುವಂಥ ಒಂದು ನಿಲ್ದಾಣ ಎದುವರುಗಡೆ ಒಂದು ನಾನ್ನೂರು ಐನೂರು ಮೀಟರ್ನ ದೂರದಲ್ಲಿ ಕಾಣಿಸ್ತಾ ಇದೆ ಅದು ಏನಾಗಿತ್ತು ಅಂದರೆ ಅದೇ ಟ್ರ್ಯಾಕ್ ಮೇಲೆ ಒಂದು ಗೂಡ್ಸ್ ಟ್ರೈನ್ ಕೂಡ ನಿಂತ್ಕೊಂಡ್ಬಿಟ್ಟಿದೆ ಆ ಚಾಲಕ ಅದನ್ನು ನೋಡ್ತಾನೆ ಅದೇ ಟ್ರ್ಯಾಕ್ನಲ್ಲಿ ಮುಂದಗಡೆ ಟ್ರೈನ್ ಕಾಣಿಸ್ತಾ ಇದೆ ಇದನ್ನು ನೋಡಿದ ತಕ್ಷಣ ಚಾಲಕ ಒಂದು ಸಾರಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆದರೆ ಇಮಿಡಿಯೇಟ್ಲಿ ಅವನೊಬ್ಬನ ಒಂದು ನಿರ್ಧಾರವನ್ನು ತಗೊಳ್ತಾನೆ ಯಾರು ಅವನಿಗೆ ಸಹಾಯ ಮಾಡ್ತಾ ಇರ್ತಾನೆ ಅವನಿಗೆ ಹೇಳ್ತಾನೆ ನೋಡಪ್ಪ ಅಲ್ಲಿ ಮುಂದಗಡೆ ಟ್ರೈನ್ ನಿಂತಿದೆ ಖಂಡಿತವಾಗಿಯೂ ಆ್ಯಕ್ಸಿಡೆಂಟ್ ಆಗಿಯೇ ಆಗುತ್ತೆ ಈ ಸಂದರ್ಭದಲ್ಲಿ ನೀನು ಹಾರಿ ತಕ್ಷಣ ಪ್ರಾಣ ಉಳಿಸ್ಕೋ ಅಂತ ಕೇಳ್ತಾನೆ ಅವನು ಕಲ್ಲಿದ್ದಲು ಸಪ್ಲೈ ಮಾಡುವಂಥ ಸಹಾಯಕ್ಕಾಗಿರ್ತಾನೆ ಅವನು ಇಲ್ಲ ಇಲ್ಲ ಹೇಗೆ ಅಂತ ಅನ್ನುವಷ್ಟೊತ್ತಿಗೆ ಅವನು ಕೇಳೋದಿಲ್ಲ ಹಾರೋಕ್ಕೆ ಆದರೆ ಇವನೇ ತಳ್ತಾನೆ ಅವನನ್ನು ದ್ವಾರದಿಂದ ಕೆಳಗೆ ತಳ್ತಾನೆ ತಳ್ಳಿ ಆ ಬ್ರೇಕನ್ನು ಗಟ್ಟಿಯಾಗಿ ಎಳೆದು ನಿಲ್ತಾನೆ ಆದಷ್ಟು ಟ್ರೈನಿನ ವೇಗವನ್ನು ಕಡಿಮೆ ಮಾಡಬೇಕು ನನಗೆ ನನ್ನನ್ನು ನಂಬಿಕೊಂಡು ಕುಳಿತಂತಹ ಎಲ್ಲ ಪ್ರಯಾಣಿಕರನ್ನು ನಾನು ಉಳಿಸಬೇಕು ಅನ್ನುವಂತಹ ಕರ್ತವ್ಯವನ್ನು ನೆನಪು ಮಾಡ್ಕೊಳ್ತಾನೆ ಅದನ್ನು ನೆನಪು ಮಾಡಿಕೊಂಡು ಆ ಬಿಗಿಯಾಗಿ ಆ ಬ್ರೇಕನ್ನು ಹಿಡಿದು ನಿಂತ್ಕೊಳ್ತಾನೆ ಅವನಿಗೆ ಎದುರುಗಡೆ ಸಾವು ಬರುವುದು ಗೊತ್ತಾಗ್ತಾ ಇರ್ತದೆ ಇನ್ನೇನು ಸ್ವಲ್ಪ ಸೆಕೆಂಡುಗಳಲ್ಲಿ ಆ ಸಾವು ನನ್ನನ್ನು ಬಂದು ಅಪ್ಪಳಿಸ್ತದೆ ನಾನು ಸಾಯ್ತೀನಿ ಅಂತ ಗೊತ್ತಿರುತ್ತೆ ಆದರೂ ಸಹಿತ ತನಗೆ ಕೊಟ್ಟಂತಹ ಕರ್ತವ್ಯವನ್ನು ನಾನು ಮಾಡಲೇಬೇಕು ಅನ್ನುವಂತಹ ಛಲದಲ್ಲಿ ಆ ಕರ್ತವ್ಯವನ್ನು ನಿರತನಾಗಿ ಆ ಗಟ್ಟಿಯಾಗಿ ಬ್ರೇಕನ್ನು ಹಿಡಿದು ನಿಂತ್ಕೊಳ್ತಾನೆ ಯಾರು ಈ ಚಾಲಕನಿಂದ ತಳ್ಳಲ್ಪಟ್ಟಿದ್ನೋ ತಳ್ಳಲ್ಪಟ್ಟಿದ್ನೋ ಅವನು ಈ ಕಥೆಯನ್ನು ಮುಂದುವರೆಸ್ತಾನೆ ಅನಂತರ ಆ ಭೀಕರವಾದಂಥ ಅಪಘಾತ ಸಂಭವಿಸ್ತದೆ ನೂರಾರು ಪ್ರಾಣಗಳು ಹೋಗ್ತದೆ ತುಂಬ ಜನರು ಉಳಿತಾರೆ ಆನಂತರ ಆ ಇಂಜಿನ್ನಲ್ಲಿ ಯಾರು ಚಾಲಕನ ಶವವನ್ನು ತಗಿಲಿಕ್ಕೆ ಹೋಗ್ತಾರೆ ಅದನ್ನೆಲ್ಲ ತೆಗೆದು ಸರಿಸಿ ನೋಡುವಾಗ ಆಶ್ಚರ್ಯ ಕಾದಿರುತ್ತದೆ ಏನು ಆಶ್ಚರ್ಯ ಕಾದಿರುತ್ತದೆ ಅಂತ ಹೇಳಿದರೆ ಆ ಬ್ರೇಕನ್ನು ಎಳೆದು ಹಿಡಿದಂತಹ ಕೈಗಳು ಏನಿತ್ತು ಹಾಗೇ ಎಳೆದು ಹಿಡಿದಿದ್ವು ಇಡೀ ಶರೀರ ನುಚ್ಚು ನೂರಾಗಿದೆ ಇಡೀ ಶರೀರ ಜರ್ಜರಿತ ಹುಡಿ ಹುಡಿಯಾಗಿ ಹೋಗಿದೆ ಆದರೆ ಆ ಕೈಗಳು ಮಾತ್ರ ಆ ಬ್ರೇಕನ್ನು ಎಳೆದು ಹಿಡ್ತಿತ್ತು ಇನ್ನೂ ಕರ್ತವ್ಯವನ್ನು ನಿಭಾಯಿಸ್ತಾನೆ ಇದ್ದವು ಅಂದರೆ ಇದನ್ನು ಬರಿತಾ ಲೇಖಕರು ಹೇಳ್ತಾರೆ ಕೊನೆಯ ಭಾಗದಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ವಿವರಿಸ್ತಾರೆ ಅಂದರೆ ನಮಗೆ ಕೊಟ್ಟಂತಹ ಕರ್ತವ್ಯ ಏನಿದೆ ಅದನ್ನು ಪ್ರಾಣ ಹೋದರೂ ಅದನ್ನು ನಾವು ಪಾಲನೆ ಮಾಡಬೇಕು ಅನ್ನೋದನ್ನು ಇದನ್ನು ವಿವರಿಸ್ತಾ ಬರ್ತಾರೆ ಅಂದರೆ ಸಾವು ಮತ್ತು ಬದುಕಿನ ಜೋಡಿ ಹೇಗಿರುತ್ತೆ ಅನ್ನೋದನ್ನು ವಿವರಿಸ್ತಾ ಕೊನೆಯ ಪ್ಯಾರದಲ್ಲಿ ಬರಿತಾರೆ ಲೋಕ ಬದುಕುವುದು ಅಂತವರ ಸಾವಿನಿಂದ ಆ ರೀತಿ ಸಾರ್ಥಕವಾಗಿ ಸಾಯಲು ಗೊತ್ತಿದ್ದವನೇ ಸಾರ್ಥಕವಾಗಿ ಬದುಕಲು ಬಲ್ಲ ಹಾಗೆ ಸಾರ್ಥಕವಾಗಿ ಬದುಕಲು ಪ್ರಸಂಗ ಬಿದ್ದಾಗ ಸಾಯಲು ಅವನಿಗೆ ಒಂದು ಮಾತು ಗೊತ್ತಿರಬೇಕು ತನ್ನ ಬದುಕು ಸಾವುಗಳಿಗಿಂತ ಹೆಚ್ಚು ಮೌಲ್ಯವುಳ್ಳ ಪವಿತ್ರವಾದ ಸಂಗತಿಯೊಂದಿದೆ ಎಂಬುದು ಮನಸ್ಸು ಆ ರೀತಿ ಧ್ಯೇಯಮಯವಾದಾಗ ಬದುಕುವಾಗಲೂ ಅವನು ಆನಂದ ಅನುಭವಿಸುತ್ತಾನೆ ಸಾಯುವಾಗಲೂ ಸಂತೋಷ ಸವಿಯುತ್ತಾನೆ ಬಾಳು ಒಂದು ಲೀಲೆ ಆಟ ಅಂತಹವನಿಗೆ ಅಂತ ಬರೀತಾನೆ ಅಂದರೆ ಅನೇಕ ಕಾರ್ಯಕರ್ತರು ನಾವು ಸಂಘದಲ್ಲಿ ನಾವು ಗಮನಿಸ್ತೇವೆ ತಮ್ಮ ಇಡೀ ಜೀವನವನ್ನು ಒಂದು ಧ್ಯೇಯ ಒಂದು ಜೀವನ ಈ ಘಟನೆ ಹಾಗೇನೇ ಇರತಕ್ಕಂಥದ್ದು ನಾವು ಒಂದು ಧ್ಯೇಯವನ್ನು ಒಂದು ಕರ್ತವ್ಯವನ್ನು ಮಾಡ್ತಾ ಇರಬೇಕಾದ್ರೆ ಎಂತಹ ಕಷ್ಟಗಳೇ ಎದುರಾದರೂ ಕೂಡ ಅದನ್ನು ನಿಭಾಯಿಸಿಕೊಂಡು ಹೋಗಬೇಕು ಆ ಕಷ್ಟವನ್ನು ನಾವು ದಾಟಿ ಹೋಗಬೇಕು ಪ್ರಾಣ ಕೊಟ್ಟಾದರೂ ನಾವು ಆ ಕರ್ತವ್ಯವನ್ನು ನಿಭಾಯಿಸಬೇಕು ಅದರಲ್ಲಿಯೇ ಸಾರ್ಥಕತೆ ಅನ್ನುವುದನ್ನು ಈ ಘಟನೆಯಲ್ಲಿ ಈ ರೀತಿ ತುಂಬ ಚೆನ್ನಾಗಿ ಕೋರಿಕೆಯಲ್ಲಿ ಅದ್ಭುತವಾಗಿ ಒಂದೊಂದು ವಾಕ್ಯವು ಒಂದೊಂದು ಅವರಿಗಾದಂಥ ಅನುಭವಗಳ ಬುತ್ತಿಯನ್ನು ಹೋವೆ ಶೇಷಾದ್ರಿಯವಳು ಬಿಚ್ಚಿದ್ದರೆ ಬಿಚ್ಚಿಟ್ಟಿದ್ದಾರೆ ಅವರ ಅನುಭವವನ್ನು ಎಳೆ ಎಳೆಯಾಗಿ ಹೋವೆ ಶೇಷಾದ್ರಿಯವರು ಈ ಕೋರಿಕೆಯ ಪುಸ್ತಕದಲ್ಲಿ ಬರೆದಿದ್ದಾರೆ ಇದನ್ನು ಎಲ್ಲರೂ ಓದಬೇಕು ಈಗ ಮುದ್ರಣ ಇಲ್ಲ ಇದು ಆದರೆ ಮುಂದಿನ ದಿನಗಳಲ್ಲಿ ಮರುಮುದ್ರಣ ಆಗಬೇಕು ತುಂಬ ಜನರು ಈ ಪುಸ್ತಕವನ್ನು ಓದುವಂತಾಗಬೇಕು ಅನ್ನೋದನ್ನು ಇದನ್ನು ಪುಸ್ತಕವನ್ನು ಓದಿ ಅಂತ ನಿಮ್ಮೆಲ್ಲರಲ್ಲಿಯೂ ಕೋರಿಕೆಯನ್ನು ವ್ಯಕ್ತಪಡಿಸ್ತಾ ನನ್ನ ಈ ಪುಸ್ತಕ ಪರಿಚಯವನ್ನು ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ